नमस्कार वीक्षकरे, हरियर पैस किचन स्वागत। इवत ना हागलकाय तुम्बुगाय स्टफ्ड बिटर गौर्ड फ्राई माड़ोद हेगे अंत नोड़ बनी। इदक्के सण्ण हागलकाय इद्रे बहळ रुचि आगुत्ते। नन्न हत्र दोड्डदोंदु ऐदु हागलकाय इत्तु, अदरिंदने माडि तोरिस्तने। नोडि मोदलिगे हागलकायिय मुंबदिय तुदिगळन्न कत्तरिसि तोळेदु इट्कोंडु ನಂತರ ಮಧ್ಯದಲ್ಲಿ ಗಾಯ ಹಾಕೋಬೇಕು। ಮಧ್ಯದಲ್ಲಿ ಸೀಳಿದ ಮೇಲೆ ಅದರೊಳಗಿರುವಂತಹ ಬೀಜದ ಅಂಶವನ್ನೆಲ್ಲ ನೈಫಿನಿಂದ ಅಥವಾ ಸ್ಪೂನಿನಿಂದ ಕತ್ತರಿಸಿ ತೆಗೆದು ಬಿಡಬೇಕು। ಅದರಲ್ಲಿ ಸ್ಟಫ್ ಮಾಡಲಿಕ್ಕಾಗಿ ಖಾಲಿ ಮಾಡ್ಕೊಳ್ಳುವಂತದ್ದು ಅಷ್ಟೇ। ಹಾಗಲಕಾಯಿ ಎಳೆಯದಿದ್ದಷ್ಟು ಬಹಳಷ್ಟು ರುಚಿಯಾಗುತ್ತೆ। ಕಾರಣ ಇಷ್ಟೇ, ಇದು ಫ್ರೈ ಮಾಡುವಾಗ ಎಳೆ ಇದ್ದಷ್ಟು ಬೇಗ ಫ್ರೈ ಆಗ್ತದೆ, ಮತ್ತೆ ಒಳಗಿನ ಬೀಜ ಅಷ್ಟು ಬಲ್ತಿರುವುದಿಲ್ಲ, ತೆಗಲಿಕ್ಕೂ ಸುಲಭ ಆಗ್ತದೆ। ಎಲ್ಲದರ ಬೀಜ ಹೀಗೆ ತೆಗೆದು ಬದಲಿಟ್ಟು ನಂತರ ಒಂದೆರಡು ಲೋಟ ನೀರನ್ನ ಕುದಿಸಿ ಅದಕ್ಕೊಂದೂವರೆ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಆ ನೀರನ್ನ ಕುದಿ ನೀರನ್ನ ಈ ಹಾಗಲಕಾಯಿಗೆ ನೆನೆಯುವಷ್ಟು ಹಾಕೊಂಡಿರುವಂಥದ್ದು। ಅರ್ಧ ಮುಕ್ಕಾಲು ಗಂಟೆ ಹಾಗೆ ನೆನೆಯಲಿಟ್ಟು ನಂತರ ಅದನ್ನು ಸೋಸಿ ತೆಗಿಬೇಕು। ಈಗ ಸ್ಟಫಿಂಗಿಗಾಗಿ ರೆಡಿ ಮಾಡಿಕೊಳ್ಳುವ ಸಾಮಗ್ರಿಗಳನ್ನು ನೋಡ್ಕೊಳ್ಳಿ। ಎರಡು ಅಥವಾ ಮೂರು ಈರುಳ್ಳಿ ಗಡ್ಡೆಯನ್ನು ಹೆಚ್ಕೊಂಡಿರುವಂಥದ್ದು ಸೈಜಿಗೆ ತಕ್ಕನಾಗೆ, ಮತ್ತು ಒಂದು ಸಣ್ಣ ಕಟ್ಟು ಕೊತ್ತಂಬರಿ ಸೊಪ್ಪು, ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ, ಮೂರು ಹಸಿಮೆಣಸು ದೊಡ್ಡದಾಗಿದ್ದರೆ, ಮತ್ತು ಒಂದು ಎರಡು ಇಂಚು ಹಸಿ ಶುಂಠಿ, ಒಂದು ಅರ್ಧ ಲಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಮತ್ತು ಒಂದೆರಡು ಸ್ಪೂನು ಉಪ್ಪು। ಮೊದಲಿಗೆ ಒಂದು ಫ್ರೈಂಗ್ ಪ್ಯಾನಿನಲ್ಲಿ ಸುಲಿದಿಟ್ಟಂತಹ ಬೆಳ್ಳುಳ್ಳಿಯ ಎಸಳುಗಳನ್ನು ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು। ಅದರ ಜೊತೆಗೆ ಹಸಿಮೆಣಸಿನ ತುಂಡುಗಳನ್ನು ಬಾಡಿಸ್ಕೊಳ್ಳುವ, ಆಮೇಲೆ ಕೊನೆಗೆ ಈರುಳ್ಳಿಯನ್ನು ಸಹ ಹಾಕಿ ಹಸಿ ಶುಂಠಿಯನ್ನು ಹಾಕಿ ಎಲ್ಲವನ್ನು ಬಾಡಿಸ್ಕೊಳ್ಳೋವಂಥದ್ದು। ಎಣ್ಣೆ ಹಾಕಿಲ್ಲ, ತುಪ್ಪವೂ ಹಾಕಿಲ್ಲ, ಹಾಗೆ ಬಾಡಿಸ್ಕೊಂಡು ಹಾಗೆ ಒಂದು ಸ್ಪೂನ್ ಅರಿಶಿನ ಪುಡಿ, ಹಾಗೆ ಹೇಳಿಲ್ಲ ಈಗ ಹಾಕೊಡ್ತಾ ಇದ್ದೇನೆ ನೋಡ್ಕೊಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಬಾಡಿಸ್ಲಿಕ್ಕಾಗಿ ಅದನ್ನು ಮುಚ್ಚಿಡಬೇಕು। ಉಪ್ಪು ಮತ್ತು ಹುಳಿಯನ್ನು ಸಹ ಹಾಕಿ ಅದನ್ನು ಮುಚ್ಚಿಟ್ಟು ಆಫ್ ಮಾಡಿಬಿಟ್ರೆ ಅಲ್ಲಿಯೇ ಅದು ಬೆಂದಾಗ ಆಗ್ತದೆ। ನಂತರ ತಣಿಸಿದ ಮೇಲೆ ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಕೊಳ್ಳೋ ಅಂಥದ್ದು। ಈಗ ಸೋಸಿಟ್ಟಂತಹ ಹಾಗಲಕಾಯನ್ನು ತಗೊಂಡು ಈ ಏನು ರುಬ್ಬಿಟ್ಟಂತಹ ಮಿಕ್ಸ್ ಉಂಟಲ್ಲ ಅದನ್ನು ಸ್ಟಫ್ ಮಾಡಬೇಕು। ಫಿಲ್ಲಿಂಗ್ಸ್ ನಿಮಗೆ ಬೇಕಾದಷ್ಟು ಮಾಡ್ಕೋಬೋದು, ತುಂಬಿ ಬಾಯಿ ತುಂಬ ತುಂಬುವವರೆಗೂ ಹಾಕಿ ನಂತರ ಹಾಗೆ ಡ್ರೈ ಆಗಿ ಇಡುವಂಥದ್ದು। ಹಾಗಲಕಾಯಿ ಉಪ್ಪು ನೀರಲ್ಲಿ ಇದ್ದಿದ್ರಿಂದ ಈ ಒಳಗೆ ಸ್ಟಫ್ ಮಾಡುವಂಥ ಮಿಕ್ಸಿಗೆ ಮಾತ್ರ ನಾನು ಹೆಚ್ಚು ಉಪ್ಪು ತಗೊಳ್ಳಿಲ್ಲ, ನೋಡಿದಿರಿ ಎರಡೇ ಸ್ಪೂನು, ಮತ್ತು ಹುಳಿ ಮಾತ್ರ ಹೆಚ್ಚಾಗಬೇಕು, ಯಾಕೆಂದರೆ ಹಾಗಲಕಾಯಿ ಕಹಿಯಾಗಿರುತ್ತಲ್ಲ ಅದಕ್ಕೆ। ನೇರವಾಗಿ ಫ್ರೈಂಗ್ ಪ್ಯಾನಲ್ಲಿಟ್ಟು ಎಣ್ಣೆಯನ್ನು ಮೇಲಿಂದ ಮತ್ತು ಸುತ್ತಲೂ ಹಾಕಿ ಅದನ್ನು ಬೇಯಲ್ಲಿಡಬೇಕು। ಸೊ ಸಣ್ಣ ಉರಿಯಲ್ಲೇ ಅದು ಚೆನ್ನಾಗಿ ಬೆಂದು ಕೆಳಗೆ ಫ್ರೈ ಆಗಿ ನಿಂತಾಗ ಅದನ್ನು ಮಗ್ಚಾಕ್ಕೋಬೇಕು। ಮಗ್ಚಾಕಿ ಅಷ್ಟೇ ಪ್ರಮಾಣದಲ್ಲಿ ಫ್ರೈ ಆಗುವಂತೆ ಅದನ್ನು ಮತ್ತೆ ಮುಚ್ಚಿಡುವಂಥದ್ದು। ಬೇಯೂ ಆಗ್ತದೆ, ಫ್ರೈಯೂ ಆಗ್ತದೆ, ಒಂದು ಸ್ವಲ್ಪವೂ ನೀರು ಹಾಕಲಿಲ್ಲ ಹಾಗೆ ಫ್ರೈ ಆಗಿದೆ। ನೋಡಲಿಕ್ಕೆ ಕಪ್ಪುಗಾಗಿ ಕಂಡರೂ ಸಹ ಟೇಸ್ಟ್ ಮಾತ್ರ ನೀವು ಮತ್ತೆ ಮತ್ತೆ ಮಾಡಿ ತಿಂತೀರಿ, ಹಾಗಲಕಾಯಿ ತಂದಾಗ ಮಕ್ಕಳು ಖಂಡಿತವಾಗಿ ಅಮ್ಮ ಬೇರೆ ಏನೋ ಐಟಮ್ ಬೇಡ ಅದನ್ನೇ ಮಾಡು ಅಂತ ಖಂಡಿತವಾಗಿ ಕೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ। ನೋಡಕ್ಕೆ ಮಾತ್ರ ಅಯ್ಯೋ ಕಪ್ಪಾಗಿದೆ ಇದೇನು ಅನಿಸುತ್ತೆ, ತಿನ್ನಕ್ಕೆ ಮಾತ್ರ ಮತ್ತೆ ತಿನ್ನೋಣ ಅನಿಸುತ್ತೆ। ಇದು ದೊಡ್ಡ ದೊಡ್ಡ ಹಾಗಲಕಾಯಿಯನ್ನು ತಗೊಂಡಿರೋದ್ರಿಂದ ಪೀಸ್ ಮಾಡ್ಕೋಬೋದು ಸರ್ವ್ ಮಾಡಬೇಕಾದ್ರೆ, ನೋಡಿ ಹೀಗೆ ಪೀಸ್ ಮಾಡ್ಕೊಂಡಿದ್ದೇನೆ, ಸಣ್ಣದಿದ್ದರೆ ಇಡೀ ಇಡೀ ಸರ್ವ್ ಮಾಡ್ಬೋದು। ಸರಿ ವೀಕ್ಷಕರೇ, ಹಾಗಿದ್ರೆ ಇದನ್ನು ಮಾಡಿ ತಿಂದು ಕಾಮೆಂಟ್ಸನ್ನು ಹಾಕೋದನ್ನು ಮರಿಬೇಡಿ। ನಿಮಗಿಷ್ಟವಾದಲ್ಲಿ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸೊಂದಿಗೆ ಶೇರ್ ಮಾಡಿ। ಥ್ಯಾಂಕ್ ಯು, ಬಾಯ್।